राघवेन्द्र पाहि माम राघवेन्द्र 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 रक्ष माम इल्ली राघवेन्द्र 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 एंदु मूरु बारी स्मरणेय आवश्यकते इदे स्मरणे याके सहजवाद प्रश्ने आदरे ತಾಳಬದ್ಧವಾಗಿ ಉಚ್ಚಸ್ವರದಿಂದ ಭಕ್ತರೆಲ್ಲರೂ ಕೂಡ ಏಕಕಂಠದಿಂದ ಈ ಭಜನೆ ರಾಘವೇಂದ್ರ 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 ಪಾಹಿಮಾಂ ಭಜನೆ ಮಾಡ್ತಾ ಇದ್ರೆ ಅದು ಒಂಥರ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಜಾ ಅಂತಾರಲ್ಲ ಆ ರೀತಿಯಾಗಿ ಒಂದು ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಅದರ ಜೊತೆಗೆ ಭಾವೋದ್ರೇಕವಾಗಿ ಮನಸ್ಸಿಗೆ ನೆಮ್ಮದಿನ ಕೊಡ್ತಕ್ಕಂಥದ್ದು ಎಲ್ಲರ ಬಾಯಿಂದಲೂ ಕೂಡ ಆ ರಾಘವೇಂದ್ರ ರಾಘವೇಂದ್ರ ಆ ಶಬ್ದ ಇದೆಯಲ್ಲ ಆ ಶಬ್ದದಿಂದ ಹೊರಟಿರ್ತಕ್ಕಂಥ ತರಂಗಗಳಿಂದ ಸುತ್ತಲ ವಾತಾವರಣವು ಕೂಡ ಪರಮ ಪವಿತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ನಾವು ಯಾವುದೇ ವ್ಯಕ್ತಿಯ ಬಗ್ಗೆ ಆದರ ವಿಶ್ವಾಸ ಅಥವಾ ಅತಿ ಸ್ನೇಹ ಇತ್ತಂದ್ರೆ ಅವರನ್ನ ಆಹ್ವಾನ ಮಾಡುವುದರಲ್ಲಿ ಅಥವಾ ಮಾತಾಡಿಸುವುದರಲ್ಲಾಗಲಿ ಎರಡೆರಡು ಸಲ ಬರುತ್ತೆ. ಯಾರಾದ್ರು ಮನೆ ಬರ್ತಾ ಇದ್ರೆ ಬನ್ನಿ ಬನ್ನಿ ಅಂತ ಕರೆಯೋದಾಗಲಿ ಅಥವಾ ಅವರಿಗೆ ಹೆಸರಿಟ್ಟು ಕರೆಯೋ ಕಾಲಕ್ಕೂ ಕೂಡ ಎರಡೆರಡು ಸಲ ರಾಘವೇಂದ್ರ ರಾಘವೇಂದ್ರ ಅಂತ ಕರಿತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಇದು ಆದರ ವಿರುಕ್ತಿ ಅಂತ ಶಾಸ್ತ್ರ ಹೇಳ್ತಕ್ಕಂಥ ಮಾತೇ. ಯಾರಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಭಕ್ತಿ ಗೌರವಾದಿಗಳು ಇರ್ತವೋ ಅವರ ಹೆಸರುಗಳನ್ನ ಪುನಃ ಪುನಃ ಉಚ್ಚಾರಣ ಮಾಡುವುದರಲ್ಲಿ ತಪ್ಪಿಲ್ಲ ಅಂತ ಇದರ ಅರ್ಥ. ಅದರಂತೆ ಇನ್ನೊಂದೇನಪ್ಪ ಅಂದ್ರೆ ಭಕ್ತರಲ್ಲಿ ವಿಶ್ವಾಸ ಏನಪ್ಪಾ ಅಂದ್ರೆ ರಾಯರು ನಮಗೆ ಸರ್ವಸ್ವವನ್ನು ಕೊಡ್ತಕ್ಕಂಥದ್ದು ಕೊಡ್ತಕ್ಕಂಥವರು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥವ್ರು. ಆದ ಕಾರಣ ರಾಯರೇ ನಮಗೆ ಸರ್ವಸ್ವ, ರಾಯರೇ ನಮಗೆ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥವ್ರು ಅಂತ ಆ ಭಾವನೆಯಿಂದ ನಾವು ರಾಯರಲ್ಲಿ ಆದರೆ ಹೊಂದೋದಾದ್ರೆ ಹೊರನೋಟದಿಂದ ಸರಿ ಹೋಗ್ಬೋದು. ಆದರೆ ರಾಯರೇ ಒಪ್ಪದೇ ಇರ್ತಕ್ಕಂಥ ಮಾತು ಅದು. ಯಾಕಂದ್ರೆ ಕೊಡ್ತಕ್ಕಂಥವ್ನು ನಾನಲ್ಲ, ಅಥವಾ ನಿಮ್ಮಿಂದ ಸತ್ಕಾರ್ಯಗಳು ಮಾಡಿಸ್ತಕ್ಕಂಥವನು ನಾನಲ್ಲ. ಪ್ರತಿಯೊಬ್ಬ ಜೀವಿಯಲ್ಲಿಯೂ ಕೂಡ ಭಗವಂತ ಬಿಂಬರೂಪನಾಗಿರ್ತಕ್ಕಂಥವನಾಗ್ತಾನೆ. ಆ ಬಿಂಬರೂಪನಾಗಿರ್ತಕ್ಕಂಥ ಭಗವಂತನೇ ನಮ್ಮಲ್ಲಿ ನಿಂತುಕೊಂಡು ತಾನು ಮಾಡಿ ನಮ್ಮಿಂದ ಮಾಡಿಸ್ತಕ್ಕಂಥವನಾಗ್ತಾನೆ. ನಾಹಂಕರ್ತ ಹರಿಕರ್ತ ಅಂತಕ್ಕಂಥ ಉಪಾಸಕರು ರಾಯರು. ಅಂದರೆ ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಭಗವಂತ ಬಿಂಬರೂಪನಾಗಿ ಇದ್ದೇ ಇರ್ತಕ್ಕಂಥವನಾಗ್ತಾನೆ. ಆದರೆ ಭಗವಂತ ಎಲ್ಲಿಯೂ ಕೂಡ ತಾನೊಬ್ಬನೇ ಇರೋದಿಲ್ಲ. ಎಲ್ಲಿ ಮುಖ್ಯ ಪ್ರಾಣದೇವರು ಇರ್ತಾರೋ ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಭಗವಂತ ಇರ್ತಕ್ಕಂಥವ್. ಅಂದರೆ ಮುಖ್ಯ ಪ್ರಾಣದೇವರು ಕೂಡ ಪ್ರತಿಯೊಬ್ಬರ ಜೀವಿಯಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರು ಇರ್ತಾರೆ, ಅವರಲ್ಲಿ ಭಗವಂತ ಇರ್ತಕ್ಕಂಥವನಾಗ್ತಾನೆ. ಅಂದರೆ ಮುಖ್ಯ ಪ್ರಾಣದೇವರು ಭಗವಂತನಿಗೆ ಪ್ರಥಮಸ್ಥಾನೀಯರು. ಈ ರೀತಿಯಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವನ್ನು ಕೂಡ ನಾವು ಕರ್ಮ ಅಂದರೆ ಪೂಜೆ ಪುನಸ್ಕಾರ ಸ್ಮರಣೆ ಎಲ್ಲವೂ ಕೂಡ ನಾವು ರಾಘವೇಂದ್ರ ಅಂತ ರಾಯರ ಸ್ಮರಣ ಮಾಡಿದರೆ ರಾಯರು ಏನು ಮಾಡ್ತಾರೆ, ಅಪ್ಪ ನಾನಲ್ಲ ನನಗಲ್ಲ ಈ ಪೂಜೆ ಈ ನಮಸ್ಕಾರ ಅಂತಿಕೊಂಡು ತಮ್ಮಲ್ಲಿರ್ತಕ್ಕಂಥ ಪ್ರಾಣದೇವರಿಗೆ ಅರ್ಪಣ ಮಾಡ್ತಾರೆ. ಆ ಪ್ರಾಣದೇವರು ಏನು ಮಾಡ್ತಾರೆ, ಅಪ್ಪ ನನ್ನ ಸ್ವಾಮಿ ಆಗಿರ್ತಕ್ಕಂಥ ಅವನಿಗೆ ಸಲ್ಲಬೇಕಾದ್ದು ಅಂತ ತಿಳ್ಕೊಂಡು ಅದನ್ನು ಅವರು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಇದನ್ನೇ ಆಕಾಶಾತ್ ಪತಿತಂತೋಯಂ ಯಥಾಗಚ್ಛತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದಿರ್ತಕ್ಕಂಥ ಪ್ರತಿಯೊಂದು ಹನಿ ಹನಿಯೂ ಕೂಡ ಹೇಗೆ ಸಾಗರವನ್ನೇ ಸೇರ್ತಕ್ಕಂಥ ಆಗ್ತಾರೋ ಅದರಂತೆ ಎಲ್ಲ ಗುರುಗಳ ಎಲ್ಲ ದೇವತೆಗಳ ಮಾಧ್ಯಮದಲ್ಲಿ ನಾವು ಮಾಡ್ತಕ್ಕಂಥ ನಮಸ್ಕಾರಾದಿಗಳು ಆ ಭಗವಂತರನ್ನೇ ಸೇರ್ತಕ್ಕಂಥದ್ದು ಅಂತಕ್ಕಂಥದ್ದೇ ಈ ಬಿಂಬರೂಪಿ ಭಗವಂತನ ಇರುವಿಕೆಯ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಪ್ರತಿಯೊಬ್ಬ ಜೀವಿಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ನಮ್ಮಿಂದ ಪೂಜಾದಿಗಳನ್ನು ಸ್ವೀಕಾರ ಮಾಡಿ ಸಂತುಷ್ಟನಾಗಿ ಅವನು ಅನುಗ್ರಹ ಮಾಡಿದರೆ ಅವನ ಅನುಗ್ರಹವನ್ನು ಪ್ರಾಣದೇವರು ತಿಳಿತಾರೆ. ಆ ಪ್ರಾಣದೇವರ ದ್ವಾರ ರಾಯರಿಗೆ ನಮಗೆ ಆ ಅನುಗ್ರಹದ ಸಂದೇಶ ಬರ್ತಕ್ಕಂಥದ್ದಾಗ್ತದೆ. ಆವಾಗ ರಾಯರು ನಮ್ಮ ನಮ್ಮ ಯೋಗ್ಯತಾನುಗುಣವಾಗಿ ಅನುಗ್ರಹಾದಿಗಳನ್ನು ಫಲಗಳನ್ನು ಕೊಡ್ತಕ್ಕಂಥವರಾಗ್ತಾರೆ. ಈ ಸಿದ್ಧಾಂತವನ್ನು ತಿಳಿಸೋದಕ್ಕೋಸ್ಕರವಾಗಿಯೇ ಹರಿದಾಸರು ರಾಘವೇಂದ್ರ 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 ಪಾಹಿ ಮಾಂ ಅಂತ
ಹೇಳ್ತಕ್ಕಂಥವ್ರಾಗ್ತಾರೆ. ಇಲ್ಲಿ ರಾಘವೇಂದ್ರ ಅಂತಂದ್ರೆ ಪ್ರಸಿದ್ಧರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ರಾಘವೇಂದ್ರ ಗುರುಗಳ ಹೆಸರು ಒಂದಾದರೆ, ಎರಡನೇದಾಗಿ ರಾಘವೇಂದ್ರ ಅಂತಂದ್ರೆ ಅವರ ರಾಯರ ಅಂತರ್ಯಾಮಿ ಆಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ಅವರನ್ನು ಕೂಡ ರಾಘವೇಂದ್ರ ಅಂತ ಕರಿಬಹುದು. ಹೇಗೆ ಅಂತಂದ್ರೆ, ರಘುವಂಶದ ಹಿರಿಯನಾಗಿರ್ತಕ್ಕಂಥ ಆ ರಾಮಚಂದ್ರನೇ ಸ್ವಾಮಿಯಾಗಿ ಉಳ್ಳವರು ಯಾರೋ, ರಘುವಂಶದ ಸ್ವಾಮಿ ರಾಘವ ರಾಮಚಂದ್ರ ಅವನೇ ಸ್ವಾಮಿಯಾಗಿ ಉಳ್ಳಂಥವರಾದ ಕಾರಣ ರಾಘವೇಂದ್ರ ಅಂತ ಮುಖ್ಯ ಪ್ರಾಣದೇವರಿಗೂ ಕೂಡ ಕರಿಬಹುದು. ಇನ್ನು ಮೂರನೇದಾಗಿ ರಾಘವೇಂದ್ರ ಅಂತಂದರೆ ರಘುನಾಮ್ ಇಂದ್ರ ರಾಘವೇಂದ್ರ ಅಂತ ಹೇಳಿ, ಅಂದರೆ ರಘುವಂಶದಲ್ಲಿ ಹುಟ್ಟಿದವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಅಂಥೇಳಿ ಅವನನ್ನು ರಾಘವೇಂದ್ರ ರಾಘವೇಂದ್ರ ಅಂತ ರಾಮನನ್ನು ಕರಿತಕ್ಕಂಥದ್ದು. ಈ ರೀತಿಯಾಗಿ ರಾಘವೇಂದ್ರ ಅಂತಂದರೆ ರಾಯರು ಬರ್ತಾರೆ, ರಾಘವೇಂದ್ರ ಅಂದರೆ ಅವರಂತರ್ಯಾಮಿ ಆಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಬರ್ತಾರೆ, ಅವರಂತರ್ಯಾಮಿ ಆಗಿರ್ತಕ್ಕಂಥ ರಾಘವೇಂದ್ರ ಅಂತಂದರೆ ಆ ಶ್ರೀರಾಮಚಂದ್ರ ಬರ್ತಕ್ಕಂಥವನಾಗ್ತಾನೆ. ಈ ರೀತಿಯಾಗಿ ರಾಘವೇಂದ್ರ 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 ಅಂತಂದರೆ ಗುರುಗಳು ವಾಯು ದೇವರಾಗಿರುವ ಮುಖ್ಯ ಪ್ರಾಣದೇವರು, ಅನಂತರದಲ್ಲಿ ಭಗವಂತನ ಸ್ಮರಣೆ ಬರ್ತಕ್ಕಂಥದ್ದು. ಅಂದರೆ ನಮ್ಮಲ್ಲೇ ನಾವು ಮಾಡ್ತಕ್ಕಂಥ ಪೂಜಾದಿಗಳನ್ನು ಯಾವ ಕ್ರಮದಲ್ಲಿ ಸ್ವೀಕಾರ ಮಾಡ್ತಾರೋ ಅದೇ ಕ್ರಮದಲ್ಲಿ ನಮ್ಮ ಸ್ಮರಣೆ ನಮ್ಮ ಅನುಸಂಧಾನ ಇರಲಿಕ್ಕೆ ಅನುಕೂಲವಾಗಬೇಕು ಅಂತ ಈ ರೀತಿಯಾಗಿ ಮೂರು ಬಾರಿ ರಾಘವೇಂದ್ರ 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 ಪಾಹಿಮಾಂ ರಾಘವೇಂದ್ರ 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 ರಕ್ಷಮಾಂ ಅಂಥೇಳಿ ನಮಗೆ ತಿಳಿಯದೇ ಇದ್ರೂ ಕೂಡ ನಮ್ಮಿಂದ ಹರಿವಾಯು ಗುರುಗಳ ಸ್ಮರಣೆ ಆಗ್ತಕ್ಕಂಥದ್ದಾಗಿ ಅವರ ವಿಶೇಷವಾಗಿರುವಂಥ ಅನುಗ್ರಹ ನಮ್ಮ ಮೇಲೆ ಆಗುವುದಕ್ಕೋಸ್ಕರವಾಗಿಯೇ ಈ ಭಜನೆಯಲ್ಲಿ ಮೂರು ಬಾರಿ ರಾಯರ ಸ್ಮರಣೆ ಇರ್ತಕ್ಕಂಥದ್ದು. ಈ ರೀತಿಯಾಗಿ ರಾಯರ ದ್ವಾರ ವಾಯುದೇವರು ಮತ್ತು ಭಗವಂತನನ್ನು ಕೂಡ ಸ್ಮರಣೆ ಮಾಡ್ತಕ್ಕಂಥವರಾಗಿ ರಾಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣಾಂತರ್ಗತ ರಾಮಚಂದ್ರನನ್ನು ನಾವು ಅನುಗ್ರಹ ಪಡಿತಕ್ಕಂಥವರಾಗೋಣ. ಇದೇ ರೀತಿಯಾಗಿರ್ತಕ್ಕಂಥ ಸ್ಮರಣೆ ನಮಗೆ ಜನ್ಮ ಜನ್ಮಕ್ಕೂ ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರೇ ಶ್ರೀನಿವಾಸ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ.